संसद सुरेश अंगडी यांनी राजकारणात चौकार मारून इतिहास रचला आहे. संसद सुरेश अंगडी हे लोकसभा निवडणुकीत चौथी वेळ जिंकून आले आहेत. म्हणून संसद सुरेश अंगडींना केंद्रीय कॅबिनेटमध्ये सचिवचे स्थान देण्याची मागणी भाजप पक्षातून केली जात आहे. संसद सुरेश अंगडी यांनी भाजपचा केसरी झेंडा फडकवला आहे. आज संध्याकाळी प्रधानमंत्री नरेंद्र मोदी यांची शपथविधी पूर्ण होणार असून दिल्लीमध्ये केंद्रीय मंत्री असे पद ग्रहण करून संसद सुरेश अंगडी प्रमाणपत्र स्वीकारणार आहेत. संसद सुरेश अंगडींना केंद्रीय कॅबिनेटमध्ये सचिव स्थान मिळाल्याने बेळगावमध्ये चन्नम्मा सर्कल येथे भाजप पक्षातील कार्यकर्त्यांकडून व आमदारांकडून जल्लोष साजरा करून मिठाईचे वाटप करण्यात आले. ಹಿಂದಿನ 20-25 ವರ್ಷದಿಂದ ನೋಡಿದ್ದೀವಿ. ಆ ನಂತರ ಬೆಳಗಾವಿ ಜಿಲ್ಲೆಗೆ ಯಾವಾಗೂ ಮಂತ್ರಿ ಪದ ಸಿಗಲಿಲ್ಲ. ಅದಕ್ಕೆ ನಾವು ಸನ್ಮಾನ್ಯ ಪಂತಪ್ರಧಾನ ನರೇಂದ್ರ ಮೋದಿ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ಮಂತ್ರಿ ಪದ ಕೊಡು ಸಲುವಾಗಿ ಸುರೇಶ್ ಅಂಗಡಿ ಸಾಹೇಬರ ಬಗ್ಗೆ ಮಾತಾಡಬೇಕಂದ್ರೆ ನಾಲ್ಕು ಸಲ ಅರಿಸಿ ಬಂದಾಗ ನಾಲ್ಕು ಸಲ ನಾ ಫಾರ್ಮ್ ತುಂಬಕ್ಕೆ ಹೋದೆ. ನಂದು ಅದು ನಂದು ಅಭಿಮಾನದಿಂದ ಹೇಳ್ಬೋದು. ನಾಲ್ಕು ಸಲ ನಾ ಫಾರ್ಮ್ ತುಂಬೋದು ಟೈಮ್ ನಾಲ್ಕು ಸಲ ಅವ್ರು ಗೆದ್ದಿದ್ದಾರೆ. ಅದಕ್ಕೆ ನನಗೆ ಅಭಿಮಾನದಿಂದ ಹೇಳ್ಬೇಕಂದ್ರೆ ಅವ್ರು ಭಾಳಷ್ಟು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ನಾವು ಸರಿಪಡಿಸಿ ಯಾವುದೇ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಾವು ಪ್ರಯತ್ನ ಮಾಡ್ತೀವಿ. ಒಂದು ಸರಳ ಸಜ್ಜನ ಯಾವುದು ತೊಂದರೆ ಕೊಡುವಂಥ ವ್ಯಕ್ತಿ ಅಂದರೆ ಸುರೇಶ್ ಅಂಗಡಿ ಸಾಹೇಬರು. ಇವತ್ತು ಅವ್ರ ಮಂತ್ರಿ ಪದ ನಾವು ಬೆಳಗಾವಿ ಜಿಲ್ಲೆ ಭಾಳಷ್ಟು ಖುಷಿಯಾಗಿದೆ. ಪಕ್ಕಾ ಕೊಡುವಂಥ ವ್ಯಕ್ತಿ ಆದರೆ ಯಾವಾಗೂ ಅಪೇಕ್ಷೆ ಇರಲಿಲ್ಲ. ಯಾವಾಗೂ ನನ್ನ ಮಂತ್ರಿ ಪದ ಬೇಕಂತ ಅನ್ನೋರಲ್ಲ. ಆದರೆ ಸನ್ಮಾನ್ಯ ಪಂತಪ್ರಧಾನ ಮೋದಿ ಅವರು ಅವ್ರ ಗುಣವನ್ನು ಎಲ್ಲ ನೋಡಿ ಅವರು ಅವಕಾಶ ಕೊಟ್ಟಿದ್ದಾರೆ. ಅವರು ಎಲ್ಲ ಅವಕಾಶ ನಾವು ಬೆಳಗಾವಿ ಜಿಲ್ಲೆಯವ್ರ ಮಂದಿ ಜನರನ್ನು ಅದು ಉಪಯೋಗ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡೋದು ಒಂದು ದೃಷ್ಟಿಕೊಂಡು ನಾವು ಪ್ರಯತ್ನ ಮಾಡ್ತೀವಿ.